ಕಟಕ ರಾಶಿಯವರ 2023 ಅಕ್ಟೋಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಅಕ್ಟೋಬರ್ ತುಂಬ ಬಿಡುವಿಲ್ಲದ ತಿಂಗಳು. ಈ ತಿಂಗಳು ಸ್ವಲ್ಪ ಕಾರ್ಯನಿರತತೆ ಇರುತ್ತೆ, ಏಕೆಂದರೆ ಜಾಸ್ತಿ ಕೆಲಸ ಇರುತ್ತೆ, ಒತ್ತಡ ಇರುತ್ತೆ. ಮನೆಯ ನಿರ್ವಹಣೆ ಮತ್ತು ಸುಧಾರಣೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಲಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಕಾಂಕ್ರೀಟ್ ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಮಯ ಅನುಕೂಲಕರವಾಗಿದೆ. ನಿಮಗೆ ಯಾವುದರ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರ ಪಾಲುದಾರ ಮತ್ತು ವ್ಯವಹಾರದಲ್ಲಿನ ಸಿಬ್ಬಂದಿಯೊಂದಿಗೆ ನೀವು ಏನು ಕೆಲಸ ಮಾಡ್ತಾಯಿದ್ರಿ ಅಥವಾ ಏನಾದರೂ ವ್ಯವಹಾರ ಮಾಡ್ತಾಯಿದ್ರಿ ಅವರ ಅಧಿಕಾರಿಗಳು ಸಿಬ್ಬಂದಿಗಳು ಅಥವಾ ಅಲ್ಲಿ ಈ ಸಂಬಂಧಪಟ್ಟಂಥವ್ರು ಯಾರಿರ್ತಾರೆ ಅವರ ಜೊತೆಗಿನ ಸರಿಯಾದ ಸಮನ್ವಯವನ್ನು ಮಾಡುವ ಮೂಲಕ ಮಾತ್ರ ನೀವು ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ಮಾತಿನಲ್ಲಿ ಏರುಪೇರಾದರೂ ಕೂಡ ನಿಮ್ಮ ಕೆಲಸ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಇನ್ನು ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಮತ್ತು ಆದೇಶಗಳನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ. ನೀವು ಕಾರ್ಯನಿರತತೆಯ ಹೊರತಾಗಿಯೂ ಕೂಡ ಸಂಬಂಧದಲ್ಲಿ ಮಾಧುರ್ಯ ಉಳಿಯುತ್ತೆ, ಮನೆಯ ವಾತಾವರಣ ಸುಮಧುರವಾಗಿರುತ್ತೆ. ಯಾವುದೇ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ನಡೀತಾ ಇದ್ದರೆ ಆಗ ಸ್ವಲ್ಪ ಎಚ್ಚರ ವಹಿಸಿ ಕೂಡಲೇ ಡಾಕ್ಟರ್ನ ಭೇಟಿ ಮಾಡೋದು ಬಹಳ ಒಳ್ಳೆಯದು. ನೋಡಿ, ಕರ್ಕ ರಾಶಿ ಅನ್ನುವಂಥದ್ದು, ಕಟಕ ರಾಶಿ ಅನ್ನುವಂಥದ್ದು ನೀರಿನ ಅಂಶವನ್ನು ಹೊಂದಿರುವಂತಹ ಸ್ತ್ರೀ ಚಿಹ್ನೆ ಹೊಂದಿರುವಂಥ ಚಿಹ್ನೆ ರಾಶಿ ಇದು. ಈ ಚಿಹ್ನೆಯಲ್ಲಿ ಜನಿಸಿದಂತಹ ಅಂದರೆ ಈ ಕಟಕ ರಾಶಿಯಲ್ಲಿ ಜನಿಸಿದಂತಹ ಜನರು ಸಾಮಾನ್ಯವಾಗಿ ಆಶಾವಾದಿಗಳಾಗಿರ್ತಾರೆ, ಒಂದು ಪಾಸಿಟಿವ್ ಚಿಂತನೆ ಇರುತ್ತೆ ಅವರಲ್ಲಿ. ಈ ಚಿಹ್ನೆಯಡಿ ಜನಿಸಿದಂಥ ಜನರು ಪ್ರಯಾಣವನ್ನು ಆನಂದಿಸ್ತಾರೆ, ಎಲ್ಲಾದರೂ ಟ್ರಾವೆಲ್ ಮಾಡೋದಂದ್ರೆ ಭಾಳ ಇಷ್ಟ, ಮತ್ತು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಕೌಶಲ್ಯ, ಯಾವ ಟೈಮಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಅವರು ಒಳ್ಳೆಯ ಕೌಶಲ್ಯವನ್ನು ಹೊಂದಿರ್ತಾರೆ, ಗೊತ್ತಿರುತ್ತೆ ಅವರಿಗೆ. ಈ ಕಟಕ ರಾಶಿಯಲ್ಲಿ ಜನಿಸಿದಂಥ ಜನರು ತಮ್ಮ ನಿಗೂಢ ಸಾಮರ್ಥ್ಯಗಳನ್ನು ಗೌರವಿಸುವಲ್ಲಿ ಉತ್ತಮರಾಗಿರ್ತಾರೆ. ಮತ್ತು ಈ ಅಕ್ಟೋಬರ್ ತಿಂಗಳನ್ನು ನೋಡೋದಾದರೆ ಕಟಕ ರಾಶಿಯವರಿಗೆ, ಕಟಕ ರಾಶಿಗೆ ಸೇರಿದಂತಹ ಜನರು ವೃತ್ತಿ, ಹಣ ಮತ್ತು ಆರೋಗ್ಯ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಮಧ್ಯಮ ಫಲಿತಾಂಶವನ್ನು ಎದುರಿಸ್ತಾರೆ. ಅಕ್ಟೋಬರ್ 2023 ಮಾಸಿಕ ಜಾತಕ ಈ ರೀತಿಯಾಗಿ ಹೇಳ್ತಾ ಇದೆ ಕಟಕ ರಾಶಿಯವರದ್ದು. ನೋಡಿ, ನಿಮಗೆ ಒಂದು ಕಡೆ ಭಾಗ್ಯನೂ ಕೂಡ ಇರುತ್ತೆ, ಒಂದು ಹಂತದ ಅದೃಷ್ಟ ನಿಮಗೆ, ಅಂದರೆ ಸಂಪೂರ್ಣ ಅಂತ ಹೇಳ್ತಾ ಇಲ್ಲ, ಒಂದು ಹಂತದ ಅದೃಷ್ಟ ನಿಮಗೆ ಸಿಗುತ್ತೆ. ಅದು ಕೂಡ ಇನ್ನೊಂದು ವಿಚಾರ ಏನು ಅಂದರೆ ಭೂಮಿ ವಿಚಾರಕ್ಕೆ ನಿಮಗೆ ನಷ್ಟ ಆಗುವ ಸಾಧ್ಯತೆ ಇದೆ. ಹುಷಾರಾಗಿರಿ, ಭೂಮಿಯ ವ್ಯವಹಾರ ಏನಾದರೂ ಇದ್ದರೆ ಸ್ವಲ್ಪ ಕಷ್ಟ. ಮತ್ತು ಕಟಕ ರಾಶಿಯ ಕ್ರೀಡಾಪಟುಗಳಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಹಾಗೆ ಬಲಹೀನವಾಗಿ ಕೊಂಚ ಕಿರಿಕಿರಿ ಆಗಬಹುದು, ಸ್ವಲ್ಪ ಅಂದರೆ ದೇಹದಲ್ಲಿ ಸುಸ್ತು ಈ ರೀತಿ ಬಲಹೀನತೆ ಬಂದು ಸ್ವಲ್ಪ ಕಿರಿಕಿರಿ ಆಗಬಹುದು. ಅದೇ ರೀತಿ ಸಹೋದರರಿಂದ ನಿಮಗೆ ಲಾಭ ಇದೆ. ಕಟಕ ರಾಶಿಯವರಿಗೆ ಸಹೋದರರ ಸಹಕಾರ, ಬೆಂಬಲ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಅವಿವಾಹಿತರಿಗೆ ವಿವಾಹ ಆಗುವಂತಹ ಯೋಗ ಇದೆ, ಅಂದರೆ ಯಾರ್ಯಾರು ಈಗಾಗಲೇ ಸಂಗಾತಿಯನ್ನು ಹುಡುಕ್ತಾ ಇದ್ದಾರೆ ಅವರಿಗೆ ಸರಿಯಾದ ಸಂಗಾತಿ ಸಿಕ್ಕಿ ವಿವಾಹ ಯೋಗ ಕೂಡ ಇದೆ. ವೃತ್ತಿಯಲ್ಲಿ ನೀವು ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ, ನಾನು ಆಗಲೇ ಹೇಳಿದೆ ಒತ್ತಡ ಇರುತ್ತೆ ಕೆಲಸದಲ್ಲಿ ಅಂತ, ಅದು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಹಾಗೆ ನಿಮಗೆ ಈ ಕೆಲಸದ ವಿಚಾರವನ್ನು ನೋಡೋದಾದ್ರೂ ಒಂದು ಕಡೆ ಕಿರಿಕಿರಿ ಆದರೆ ಇನ್ನೊಂದು ಕಡೆ ಕೆಲವರಿಗೆ ಈ ಏನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಏನಾಗುತ್ತೆ ಅಂತಹ ಸಂದರ್ಭದಲ್ಲಿ ನಿಮಗೆ ಆ ಸ್ಥಳ ಇಷ್ಟ ಇಲ್ಲದೇ ಇದ್ದರೂ ಕೂಡ ವರ್ಗಾವಣೆ ಆಗಿ ಹೋಗುವಂತಹ ಪರಿಸ್ಥಿತಿ ಎದುರಾಗಬಹುದು. ಆಮೇಲೆ ಕೈಗೆ ಸಿಗ್ತಾ ಇರುವಂತಹ ಬಡ್ತಿ ಇನ್ನೇನು ಸಿಕ್ಬಿಡುತ್ತೆ, ನಾಳೆ ಆಗಿಬಿಡುತ್ತೆ, ನಾಡ್ದಾಗ್ಬಿಡುತ್ತೆ ಅಂತ ಹೇಳುವಂಥ ಬಡ್ತಿ ಏನಿದೆ ನಿಮಗೆ ಅದು ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗಬಹುದು, ವೃತ್ತಿಯಲ್ಲಿ ಒತ್ತಡ ಕೂಡ ಹೆಚ್ಚಿರುತ್ತೆ. ಆಮೇಲೆ ನೋಡಿ, ರಿಯಲ್ ಎಸ್ಟೇಟ್ನವರಿಗೆ ನಾನು ಆಗಲೇ ಹೇಳಿದೆ ಭೂಮಿಯ ವಿಚಾರದಲ್ಲಿ ನಷ್ಟ ಇದೆ, ಹಾಗಾಗಿ ರಿಯಲ್ ಎಸ್ಟೇಟ್ನವ್ರಿಗೂ ಕೂಡ ಸಂಬಂಧಪಡುತ್ತೆ. ಆಮೇಲೆ ಷೇರು ವ್ಯವಹಾರ ಮಾಡುವವರಿಗೆ ಓಕೆ, ಲಾಭ ಇದೆ, ಚೆನ್ನಾಗಿದೆ, ಧನ ಲಾಭ ಆಗುತ್ತೆ. ಗೃಹಾರಂಭ ಅಂದರೆ ನೀವು ಮನೆ ಗೃಹ ಪ್ರವೇಶ ಮಾಡ್ತೀರಿ ಅಥವಾ ಮನೆ ಕಟ್ಟೋದಕ್ಕೆ ಶುರು ಮಾಡ್ತೀರಿ ಅಥವಾ ವಿವಾಹ ಕೆಲಸಗಳನ್ನು ಶುರು ಮಾಡ್ತೀರಿ, ಆಗ ನಿಮಗೆ ಇದು ಒಳ್ಳೆಯ ಸಮಯ. ಆದರೆ ಒಂದು ವಿಚಾರ ಏನು ಅಂತಂದರೆ ಈ ಲೋನ್ ವಿಚಾರ ಬಂದಾಗ ಮಾತ್ರ ನಿಮಗೆ ಸರಿಯಾದ ಸಮಯಕ್ಕೆ ಲೋನ್ ಸಿಗೋದಿಲ್ಲ, ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ, ಸ್ವಲ್ಪ ಲೇಟ್ ಆಗ್ಬೋದು. ಹೀಗಾಗಿ ಯಾವುದೇ ಮುಖ್ಯವಾದ ಕೆಲಸಗಳನ್ನು ಈಗ ನೀವು ಈ ಟೈಮಲ್ಲಿ ಅಕ್ಟೋಬರಲ್ಲಿ ಮಾಡಿ ಮುಗಿಸೋದು ಭಾಳ ಒಳ್ಳೆಯದು, ಒಳ್ಳೆ ಟೈಮು ನಿಮ್ಮ ಮುಗಿಸೋದಕ್ಕೆ. ಆದರೆ ಅದೇ ಹೇಳಿದ್ನಲ್ಲ, ಲೋನುಗಿನಿ ಅಂತ ಹೋದರೆ ಸ್ವಲ್ಪ ಕಷ್ಟ ಆಗಬಹುದು. ಆಮೇಲೆ ಕೆಲಸ ಆಗತ್ತೆ, ತೊಂದರೆ ಇಲ್ಲ. ಇನ್ನು ಈ ಕಟಕ ರಾಶಿಯಲ್ಲಿ ಜನಿಸಿದಂತಹ ಜನರು ಉತ್ತಮ ಉದ್ಯೋಗಾವಕಾಶಗಳ ಹುಡುಕಾಟದಲ್ಲಿ ಸ್ಥಳಾಂತರಗೊಳ್ಳೋದು ಕಾರಣ ಆಗತ್ತೆ ನಿಮಗೆ. ಅಂದರೆ ಈ ಕೆಲಸ ಇಷ್ಟ ಆಗಲ್ಲ, ಇನ್ನೂ ಒಂದು ಒಳ್ಳೆ ಕೆಲಸವನ್ನು ನಾನು ಪಡ್ಕೋಬೇಕು ಅಂತ ಹೇಳಿ ಬೇರೆ ಬೇರೆ ಕಡೆಗೆ ಸ್ಥಳಾಂತರ ಇರೋ ಸ್ಥಳಕ್ಕಿಂತ ಬೇರೆ ಕಡೆಗೆ ನೀವು ಸ್ಥಳಾಂತರ ಆಗುವಂತಹ ಸಾಧ್ಯತೆ ಕೂಡ ಇದೆ.
ಹಾಗೆ ಕಟಕರಾಶಿಯವರು ತಮ್ಮ ವೃತ್ತಿ ಜೀವನದ ಬಗ್ಗೆ ಬಹಳ ಗಮನ ಹರಿಸಬೇಕು. ನಾನು ಈಗಾಗಲೇ ಹೇಳಿದ ಹಾಗೆ ನೀವು ಬೇರೆ ಬೇರೆ ಕಡೆಗೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೋಗುವಂಥದ್ದು ಈ ರೀತಿ ಆಗುತ್ತೆ. ಯಾಕಂದರೆ ಅವರು ಈ ತಿಂಗಳಲ್ಲಿ ಕೆಲಸದಲ್ಲಿ ಒತ್ತಡಕ್ಕೆ ಒಳಗಾಗ್ತೀರಿ. ನೀವು ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಪಾಲುದಾರಿಕೆಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ, ಉಂಟಾಗುತ್ತೆ ಖಂಡಿತವಾಗ್ಲೂ ಕೂಡ. ಯಾಕಂದರೆ ಈ ಗ್ರಹಗಳ ಚಲನೆ ಈ ರೀತಿಯಾಗಿ ಮಾಡುತ್ತೆ. ಈ ಸ್ಥಳೀಯರು ಅಂದರೆ ಕಟಕ ರಾಶಿಯವರು ಕುಟುಂಬಕ್ಕೆ ಸಮಸ್ಯೆಗಳನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತಾರೆ. ಅಂದರೆ ನಿಮ್ಮಿಂದ ಸ್ವಲ್ಪ ಕುಟುಂಬಕ್ಕೆ ಏನಾದರೂ ಸಮಸ್ಯೆ ಆಗಬಹುದು, ಹುಷಾರಾಗಿರಿ. ಆಮೇಲೆ ನೋಡಿ, ಈ ತಿಂಗಳಲ್ಲಿ ಕಣ್ಣು ಮತ್ತು ಹಲ್ಲುಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗತ್ತೆ ಕಟಕರಾಶಿಯವರು. ಕಟಕರಾಶಿಯವರು ಈ ತಿಂಗಳು ತಮ್ಮ ಖರ್ಚುಗಳೊಂದಿಗೆ ಹಣಕಾಸಿನ ತೊಂದರೆಗಳನ್ನು ಕೂಡ ಅನುಭವಿಸಬೇಕಾಗತ್ತೆ. ಅಂದರೆ ವಿಪರೀತ ಖರ್ಚು ಮಾಡ್ತೀರಿ, ಅದರಿಂದ ಹಣಕಾಸಿನ ತೊಂದರೆ ಉಂಟಾಗುತ್ತೆ. ಹಾಗೆ ಹೆಚ್ಚುವರಿಯಾಗಿ ಪ್ರೀತಿಯ ಜೀವನ ನೋಡೋದಾದರೆ, ನೋಡಿ ಈ ಕಟಕರಾಶಿಯವರದ್ದು ಪ್ರೀತಿಯ ಜೀವನ ಮತ್ತು ವೈಯಕ್ತಿಕ ಜೀವನ ಈ ತಿಂಗಳು ಸರಿಯಾಗಿ ನಡೆಯದೇ ಇರುವ ಸಾಧ್ಯತೆ ಇದೆ. ಸ್ವಲ್ಪ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇದೆ ಪ್ರೀತಿ ಮತ್ತು ವೈಯಕ್ತಿಕ ಜೀವನದಲ್ಲಿ. ಪ್ರೀತಿ ಪಾತ್ರರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳಾಗುವ ಸಾಧ್ಯತೆ ಕೂಡ ಇದೆ. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಈ ತಿಂಗಳು ತುಂಬ ಅದೃಷ್ಟಶಾಲಿಯಾಗಿರ್ತಾರೆ. ನೀವು ಉತ್ತಮ ಪ್ರಗತಿಯನ್ನು ಸಾಧಿಸ್ತೀರಿ. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವಂಥವರು, ನೀವು ಉದ್ಯೋಗವನ್ನು ಬದಲಾಯಿಸುವ ಬಗ್ಗೆ ಯೋಚಿಸ್ತಾ ಇದ್ದರೆ ಈ ಟೈಮು ಒಂದು ಹೊಸ ಅವಕಾಶ ನಿಮಗೆ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಆತ್ಮೀಯರನ್ನು ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. ಹಾಗೆ ವ್ಯಾಪಾರಸ್ಥರು, ಕಟಕರಾಶಿಯ ವ್ಯಾಪಾರಸ್ಥರು ಈ ಸಮಯದಲ್ಲಿ ಜಾಗರೂಕರಾಗಿರಬೇಕು. ನಿಮ್ಮ ಸ್ಟಾಕನ್ನು ಹೆಚ್ಚಿಸೋದಕ್ಕೆ ನೀವೇನಾದರೂ ಯೋಚಿಸ್ತಾ ಇದ್ದರೆ ನೀವು ಹಳೆಯ ಸ್ಟಾಕನ್ನು ತೆಗೆದುಹಾಕುವತ್ತ ಮೊದಲು ಗಮನ ಹರಿಸಬೇಕು, ಇಲ್ಲಾಂದರೆ ನಿಮಗೆ ಲಾಸ್ ಆಗುತ್ತೆ. ಕೌಟುಂಬಿಕ ಜೀವನದಲ್ಲಿ ಕೆಲವು ಏರಿಳಿತಗಳಾಗ್ತವೆ. ನಾನಾಗಲೇ ಹೇಳಿದ ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳು ಆಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮಾತಿನ ಮೇಲೆ ಹಿತಮಿತ ಇರಬೇಕು, ಮೃದು ಮಾತನ್ನು ಆಡಬೇಕು. ಈ ಸಮಯದಲ್ಲಿ ಹೆಚ್ಚಿನ ಸಮಯ ಮನೆಯ ವಾತಾವರಣ ಉದ್ವಿಗ್ನವಾಗಿರುವ ಸಾಧ್ಯತೆ ಇದೆ. ಹಾಗಾಗಿ ಎಚ್ಚರವಾಗಿರಿ. ಹಳೆಯ ಕೌಟುಂಬಿಕ ವಿಷಯ ಹೆಚ್ಚಾಗುವ ಸಾಧ್ಯತೆ ಇದೆ. ಅದರ ಹಿಂದೆ ಜಗಳಾಗಿರುವಂಥದ್ದು ಮತ್ತೆ ಅದು ಪುನರಾವರ್ತನೆ ಆಗುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರ ನಡುವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ತುಂಬ ಗೊಂದಲಕ್ಕೊಳಗಾಗ್ತೀರಿ. ತರಾತುರಿಯಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಆಲೋಚನೆ ಮಾಡಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ತುಂಬ ಶ್ರಮಿಸಬೇಕಾಗತ್ತೆ. ತಿಂಗಳ ಅಂತ್ಯದ ವೇಳೆಗೆ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ನಿಮಗೆ ಉತ್ತಮವಾಗಿರುತ್ತೆ. ಸಣ್ಣ ಪುಟ್ಟ ಸಮಸ್ಯೆಯನ್ನು ಹೊರತುಪಡಿಸಿದರೆ ಮತ್ತೆಲ್ಲ ಉತ್ತಮವಾಗಿರುತ್ತೆ. ಇನ್ನು ಪರಿಹಾರ ಅಂತ ನೋಡೋದಾದರೆ, ಓಂ ಸೋಮಾಯ ನಮಃ ಅಂತ ಪ್ರತಿದಿನ 20 ಬಾರಿ ಜಪಿಸುವುದರಿಂದ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.